ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ಅಚ್ಚಂಡಿರ ಪವನ್ ಪೆಮ್ಮಯ್ಯ, ಅಧ್ಯಕ್ಷ ಕೊಡಗು ರಕ್ಷಣಾ ವೇದಿಕೆ. ನನ್ನ ಹಿಂದೆ ಕಾಣ್ತಿರುವಂತದ್ದು ನಿಮಗೆ ಮಡಿಕೇರಿಯ ರಾಜ ಕಾಲುವೆ. ಮಡಿಕೇರಿಯ 23 ವಾರ್ಡಿನ ಅಂದಾಜು 10-11 ಸಾವಿರ ಮನೆಗಳಿಂದ ಹೊರಗಡೆ ಬರುವಂತ ಅಷ್ಟು ತ್ಯಾಜ್ಯಗಳು ಇಲ್ಲಿ ಈ ಕಾಲುವೆ ಸೇರ್ಕೊಳ್ತಾ ಇದೆ. ಈ ಕಾಲುವೆ ನಿಮಗೆ ಹಿಂದ್ಗಡೆ ಏನು ಗಲೀಜ ಕಾಣ್ತಾ ಇದೆ, ರಾಜ ಕಾಲುವೆ. ಈ ರಾಜ ಕಾಲುವೆಯಲ್ಲಿ ಹೋಗ್ತಿರುವಂತ ಈ ಮಲಿನಗೊಂಡಂತ ಈ ಗಲೀಜ್ ನೀರು ಎಲ್ಲೋಗುತ್ತೆ ಅಂತೇಳಿ ನಿಮಗೆ ಗೊತ್ತಿದ್ಯಾ? ಇವತ್ತು ಕೊಡಗು ರಕ್ಷಣಾ ವೇದಿಕೆ ನಿಮಗೆ ತಂದು ತೋರಿಸ್ತಾ ಇದೆ. ಈ ಹಿಂದ್ಗಡೆ ರಾಜ ಕಾಲುವೆ ಇದೆ ಅಲ್ಲ, ಮಡಿಕೇರಿಯಲ್ಲಿ ಇರುವಂತ ಈ ರಾಜ ಕಾಲುವೆ ಅಲ್ಲೆಲ್ಲ ಹೋಗಿ ಕಾವೇರಿ ನದಿಗೆ ಸೇರಿ ಇಡೀ ಕಾವೇರಿ ನದಿ ನೀರನ್ನ ಮಲಿನ ಮಾಡ್ತಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಾವು ನಿಮಗೆ ಇವತ್ತು ಕೊಡಗು ರಕ್ಷಣಾ ವೇದಿಕೆ ಆಧಾರ ಸಹಿತ ನಾವು ನಿಮಗೆ ನಿರೂಪಣೆ ಮಾಡಿ ತೋರಿಸ್ತಾ ಇದೀವಿ. ಈ ಮಡಿಕೇರಿಯಿಂದ ಈ ನಮ್ಮ ಹಿಂದ್ಗಡೆ ಹರಿತಾ ಇರುವಂತ ಈ ರಾಜ ಕಾಲುವೆ ಮುಂದೆ ಹೋಗಿ ವಿದ್ಯಾನಗರ ಅಂತ ಇದೆ. ಆ ವಿದ್ಯಾನಗರದಿಂದ ಮುಂದೆ ಹೋಗಿ ಮಡಿಕೇರಿಯ ಮುಖ್ಯ ನೀರು ಸರಬರಾಜು ಆಗುವಂತ ಕೂಟುವಳೆ ಏನಿದೆ ಅದ್ರ ಕೆಳಗಡೆ ಆ ಕೂಟುವಳೆಯಿಂದ ಹೊರಗಡೆ ಬರುವಂತ ನೀರಿಗೆ ಕಲೆಕ್ಟ್ ಆಗುತ್ತೆ. ಆ ನೀರ್ ಜೊತೆ ಸೇರ್ಕೊಂಡಂತ ಈ ಒಂದು ಗಲೀಜು ನೀರು ಮತ್ತೆ ಎಲ್ಲಿಂದ ಹೋಗುತ್ತೆ ಗೊತ್ತಾ ನಿಮಗೆ? ಬಹುಶಃ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ, ನಿಮಗೆ ತುಂಬಾ ಆಶ್ಚರ್ಯ ಆಗ್ಬೋದು. ಇದೇ ಗಲೀಜು ನೀರು ಕಂಡ್ರಿ ನೀವೇನು ಅಬ್ಬಿ ಫಾಲ್ಸ್ ಅಲ್ಲಿ ಮೇಲಿಂದ ಕೆಳಗಡೆ ನೀರ್ ತರ ಬೀಳುತ್ತಲ್ಲ, ಅಬ್ಬಿ ಫಾಲ್ಸ್ ಅಂತ ಹೇಳ್ಕೊಂಡು ಈ ಗಲೀಜು ನೀರೇ ಬಂದು ಬೀಳೋದಲ್ಲಿ ಆ ಕೂಟುವಳೆ ನೀರ್ ಜೊತೆ ಅಬ್ಬಿ ಫಾಲ್ಸ್ ಅಲ್ಲಿ ಕೆಳಗೆ ಬಿದ್ದಂತ ನೀರು ಹಾಗೆ ಮುಂದೆ ಹೋಗಿ ಮಡಿಕೇರಿಯಿಂದ ಸೋಮರಪೇಟೆಗೆ ಹೋಗುವಾಗ ನಿಮಗೆ ಏನೊಂದು ಹಟ್ಟಿ ಹೊಳೆ ಸೇತುವೆ ಕಾಣುತ್ತೆ, ಆ ಭಾಗದಲ್ಲಿ ಆ ಹಟ್ಟಿ ಹೊಳೆ ಜೊತೆ ಸೇರ್ಕೊಳ್ಳುತ್ತೆ ಈ ಗಲೀಜು ನೀರು. ಹಟ್ಟಿ ಒಳ ಜೊತೆ ಸೇರಿದಂತ ನೀರು ಅಲ್ಲಿಂದ ಮುಂದೆ ಎಲ್ಲಾಗುತ್ತೆ ಗೊತ್ತಾ? ನೀವೆಲ್ಲ ಏನೊಂದು ಮಳೆಗಾಲದಲ್ಲಿ ಕ್ಯೂ ನಿಂತು ಬಿಟ್ಟು ಹೋಗಿ ನೋಡ್ತೀರಾ ನಮ್ಮ ಹಾರಂಗಿ ಡ್ಯಾಮ್, ಆ ಹಾರಂಗಿ ಡ್ಯಾಮಿಗೆ ಹೋಗಿ ಸೇರ್ಕೊಳ್ಳುತ್ತೆ ಈ ಗಲೀಜು ಮಡಿಕೇರಿಯ ಈ ಇಷ್ಟು ವಾರ್ಡ್ಗಳ ಇಷ್ಟು ದೊಡ್ಡ ಪ್ರಮಾಣದ ಗಲೀಜು ನೀರು. ಆ ಹಾರಂಗಿ ಡ್ಯಾಮಿಗೆ ಸೇರ್ಕೊಂಡಿದ್ದಂಥದ್ದು ಆ ನೀರ್ ಜೊತೆ ಹಾಗೆ ಹರ್ಕೊಂಡು ಮುಂದೆ ಹೋಗಿ ಕೂಡಿಗೆ ಅಂತ ಹೇಳುವಂತ ಪ್ರದೇಶದಲ್ಲಿ ಆ ಸೇತುವೆ ಕೆಳಭಾಗದಲ್ಲಿ ಕಾವೇರಿ ನದಿ ಜೊತೆ ಸೇರ್ಕೊಂಡ್ಬಿಡುತ್ತೆ ಈ ಗಲೀಜು ನೀರು. ಹಾಗೆ ಕಾವೇರಿ ಜೊತೆ ಆ ನದಿ ಜೊತೆ ಸೇರ್ಕೊಂಡಂತ ನೀರು ಗಲೀಜು ನೀರು ಹರ್ಕೊಂಡು ಮುಂದೆ ಹೋಗಿ ಮತ್ತೆ ನಿಮಗೆ ಗೊತ್ತಿದೆ ಮುಂದೆ ಅಲ್ಲಿ ಹೋಗಿ ಮೈಸೂರು ಕೆ ಆರ್ ಎಸ್ ಆದ್ಮೇಲೆ ಮಂಡ್ಯ ಮತ್ತು ಬೆಂಗಳೂರು. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾವೇರಿ ನದಿ ನೀರು ಇಲ್ಲಿಂದ ಮಲಿನ ಆಗ್ತಾ ಇದೆ. ಬಟ್ ವಿಷಾದಕರ ಏನಂತಂದ್ರೆ ನಮ್ಮ ಸರ್ಕಾರಕ್ಕೆ ಇದು ಗೊತ್ತೇ ಇಲ್ಲ. ಇವರು ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾವೇರಿ ನದಿ ಉತ್ಸವ, ಕಾವೇರಿ ರಕ್ಷಣೆ, ಕಾವೇರಿ ನದಿಗೆ ಆರತಿ ಅಂತೇಳಿ. ಕಾವೇರಿ ಅಂತ ಹೇಳುವಂತದ್ದು ನಮ್ಮ ತಾಯಿಗೆ ಸಹ, ನಮ್ಮ ತಾಯಿ ಅದು, ನಮ್ಮ ಕುಲದೇವಿ, ನಮಗೆ ಭಾವನಾತ್ಮಕವಾದಂತಹ ವಿಚಾರ. ಅಲ್ಲಿ ಯಾವುದೋ ಕೇರಳ ಎಲ್ಲೋ ಒಂದು ದಾರಿಯಲ್ಲಿ ಈ ನದಿ ಹರ್ಕೊಂಡು ಹೋಗೋ ದಾರಿಯಲ್ಲಿ ಒಬ್ಬ ಕೇರಳ ಕಾಕನ್ನು ಹೋಟೆಲಿಂದನೋ ಅಥವಾ ಮತ್ತಾವುದೋ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ತ್ಯಾಜ್ಯ ಬಂದ್ಬಿಟ್ಟು ನದಿಗೆ ಸೇರ್ಕೊಂಡ್ಬಿಟ್ರೆ ಗ್ರಾಮ ಪಂಚಾಯತಿ ಅವರು ಫೈನ್ ಹಾಕೋದೇನು, ಜನರು ಬಂದು ಪೇಪರ್ಲಿ ಇನ್ನೊಂದರಲ್ಲಿ ದೊಡ್ಡ ಬೊಬ್ಬೆ ಹೊಡ್ಕೊಳ್ಳೋದೇನು ಮಾಧ್ಯಮಗಳಲ್ಲಿ. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ವರ್ಷಗಳಿಂದ ಏನೊಂದು ಕಾವೇರಿ ನದಿ ಮಡಿಕೇರಿಯ ಈ ರಾಜ ಕಾಲುವೆಯಿಂದ ಮಲಿನ ಆಗ್ತಾ ಇದೆ, ಇದ್ರ ಬಗ್ಗೆ ಯಾರು ಇವತ್ತುವರೆಗೆ ಚಕಾರ ಎತ್ತಲೇ ಇಲ್ಲ, ಯಾರು ಗೊತ್ತೇ ಇಲ್ವಾ? ಹಾಗಾದ್ರೆ ಈ ವಿಚಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಡಿಕೇರಿಯಿಂದ ಕಾವೇರಿ ನದಿ ಮಲಿನ ಆಗ್ತಾ ಇದೆ, ಮಡಿಕೇರಿ ಗಲೀಜು ನೀರಿಂದ. ಈ ನೀರಿನಲ್ಲಿ ನಾನು ಆಗ್ಲೇ ಹೇಳಿದಾಗೆ ಲಾಡ್ಜ್ಗಳದ್ದು ಅಷ್ಟು ಕೆಲವು ಲಾಡ್ಜ್ಗಳದ್ದು ಅಷ್ಟು ವೇಸ್ಟ್ಗಳು ಮತ್ತೆ ಮಡಿಕೇರಿ ಕೆಲವರು ಮನೆಯಿಂದ ಬರುವಂತ ಇದು ಎಲ್ಲ ಇದ್ರಲ್ಲಿ ಹರಿತಾ ಇದೆ. ಈ ನೀರಲ್ಲಿ ನಮಗೆ ಕೆಳಗೆ ನೋಡುವಾಗ ಈ ಪ್ರಾಣಿಗಳ ತ್ಯಾಜ್ಯ, ಕಾಂಡೋಮ್ಗಳು ಮತ್ತೆ ಹೇಳಕ್ ಆಗದಂತ ಅಷ್ಟೆಲ್ಲ ಗಲೀಜು ವಸ್ತುಗಳು ಈ ನೀರಲ್ಲಿ ಕಾಣ್ತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನದಿ ಮಲಿನ ಆಗ್ತಿರುವಾಗ ಇದಕ್ಕೆ ಯಾರೆಲ್ಲ ಸಂಬಂಧಪಟ್ಟಿದ್ದಾರೆ, ಇದನ್ನೆಲ್ಲ ಯಾರಿಂದ ಆಗ್ತಾ ಉಂಟು, ಯಾವ ಒಂದು ಸಂಸ್ಥೆಯಿಂದ ಇದಾಗ್ತಾ ಉಂಟು? ಹಾಗಾದ್ರೆ ಅವ್ರಿಗೆ ಯಾರಿಗೂ ಸರ್ಕಾರದಿಂದ ದಂಡ ಇಲ್ವಾ? ಅವ್ರ ಯಾರ ಮೇಲೂ ಕಾನೂನು ಕ್ರಮ ಇಲ್ವಾ? ಹಾಗಾಗಿ ಈ ಮಡಿಕೇರಿಯಿಂದ ಏನೊಂದು ಕಾವೇರಿ ನದಿ ನೀರು ಮಲಿನ ಆಗ್ತಾ ಇದೆ, ಈ ವಿಚಾರವನ್ನ ಇವತ್ತು ಕೊಡಗು ರಕ್ಷಣಾ ವೇದಿಕೆ ನಿಮ್ಮ ಮುಂದೆ ತರ್ತಾ ಇದೆ. ಥ್ಯಾಂಕ್ ಯು. ಜೈ ಹಿಂದ್.